ಈ ತರಹದ ವಾಯುದೇವರನ್ನ ಸರ್ವರನ್ನ ಬದುಕಿಸುವ ಎಲ್ಲರಿಗೆ ಜೀವನವನ್ನು ಕೊಡುವ ಏನು ವಾಯುದೇವರೋ ಆ ವಾಯುದೇವರನ್ನ ಯಾರು ತಿಳಿತಾರೆ ಅವರು ಅಮೃತ ಅವರು ನಾಶರಾಗುವವರಲ್ಲ ಅವರು ನಾಶವಾಗುವುದಿಲ್ಲ ಇಷ್ಟೇ ಅಲ್ಲ ಪ್ರಳಯ ಕಾಲದಲ್ಲಿ ಅವರು ಸತ್ತೋಗ್ತಾರೆ ವಾಯುದೇವರು ನಾಶವಾಗುತ್ತೆ ವಾಯುದೇವರು ನಾಶವಾದರೂ ವಾಯುದೇವರು ಸತ್ತು ಹೋದರೂ ಕೂಡ ಅವರ ಜ್ಞಾನ ಲೋಪವಾಗುವುದಿಲ್ಲ ಆದ್ದರಿಂದ ವಾಯುದೇವರಿಗೆ ಅಮೃತ ಅಂತ ಕರೆಯೋದು ಅದಕ್ಕಾಗಿ ವಾಯುಹು ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಕಂ ಶರೀರಂ ಎಂಬುದಾಗಿ ಈಶಾವಾಸ್ಯ ನಮಗೆ ಅಪ್ಪಣೆ ಕೊಡುತ್ತದೆ ವಾಯುದೇವರು ಸರ್ವಥಾ ಸರ್ವಥಾ ನಾಶವಾಗುವುದಿಲ್ಲ ಪ್ರಳಯ ಕಾಲದವರೆಗೆ ಅವರ ಶರೀರಕ್ಕೆ ನಾಶವಿಲ್ಲೇ ಇಲ್ಲ ಆದರೆ ಒಮ್ಮೆ ಪ್ರಳಯ ಕಾಲ ಬಂತೋ ಆಗ ಅವರು ಸಾಯ್ತಾರೆ ಅದು ನಿಶ್ಚಿತ ಆ ನರಸಿಂಹದೇವರೇ ಅವರನ್ನು ಕೊಂದಾಕ್ತಾನೆ ಅಂತನ್ನುವ ಮಾತನ್ನ ನಾವು ಕೇಳಿದ್ದೇವೆ ನೀವೆಲ್ಲರೂ ಕೇಳಿದ್ದೀರಿ ಹಾಗಾಗಿ ಆ ನರಸಿಂಹದೇವರು ತಾಂಡವವನ್ನಾಡ್ತಾರೆ ಬ್ರಹ್ಮದೇವರ ತಲೆಯನ್ನ ತನ್ನ ತಲೆಗೆ ಸುತ್ತಿಕೊಂಡು ಬ್ರಹ್ಮ ಚರ್ಮ ಶಿರಪ್ಪಟ್ಟಿ ಶಿರಪ್ಪಟ್ಟಿ ಅಂದ್ರೆ ತಲೆಗೆ ಒಂದು ಸುತ್ತಿಕೊಳ್ತಾರಲ್ಲ ಆ ತಲೆಗೆ ಸುತ್ತಿಕೊಳ್ಳುವ ಉಷ್ಣೀಶ ಅಥವಾ ಮುಂಡಾಸು ಆ ಮುಂಡಾಸಿನಂತೆ ಬ್ರಹ್ಮದೇವರ ಚರ್ಮವನ್ನ ಸುಲಿದು ತಲೆಗೆ ಸುತ್ತಿಕೊಳ್ತಾನೆ ನರಸಿಂಹದೇವರು ಎಷ್ಟು ಘೋರ ಎಷ್ಟು ಕ್ರೂರ ಎಂಥ ಭಯಾನಕ ರೂಪ ನರಸಿಂಹದೇವರು ನೋಡಿ ಆದರೆ ಬ್ರಹ್ಮಚರ್ಮ ಶಿರಪ್ಪಟ್ಟಿ ದಿಕ್ಪಾಲೂರ್ಧ್ವಾಂಗ ಭೂಷಣ ದಿಕ್ಪಾಲಕರು ಎಂಟು ಜನ ಆ ಎಂಟು ಜನ ದಿಕ್ಪಾಲಕರ ರುಂಡವನ್ನು ಹಾರಿಸಿ ಆ ರುಂಡವನ್ನ ಒಂದು ಮಾಲೆಯಾಗಿ ಮಾಡಿಕೊಂಡು ಕೊರಳಲ್ಲಿ ಹಾಕಿಕೊಳ್ತಾನೆ ಪರಮಾತ್ಮ ನರಸಿಂಹ ಬ್ರಹ್ಮಚರ್ಮ ಶಿರಪ್ಪಟ್ಟಿ ತಲೆಗೆ ಸುತ್ತಿಕೊಂಡ ಬ್ರಹ್ಮದೇವರನ್ನ ಇಷ್ಟು ಪ್ರೀತಿಯಿಂದ ಹುಟ್ಟಿದಂದಿನಿಂದ ಸಾಯುವವರೆಗೆ ಬ್ರಹ್ಮದೇವರ ಮೇಲೆ ಅಷ್ಟು ಒಕ್ಕರೆ ಮಾಡಿದ್ದಾನೆ ಅಷ್ಟು ಪ್ರೀತಿ ಇದೆ ಪರಮಾತ್ಮನಿಗೆ ಆದರೆ ಅದೇ ಬ್ರಹ್ಮದೇವರನ್ನ ದಯೆಯಿಲ್ಲದೆ ಅವರನ್ನ ಕೊಂದು ಸಂಹಾರ ಮಾಡಿ ಚರ್ಮವನ್ನು ಸುಲಿದು ಅದನ್ನು ದೊಡ್ಡ ಮುಂಡಾಸು ಮಾಡಿಕೊಂಡು ತಲೆಗೆ ಸುತ್ತಿಕೊಳ್ತಾನೆ ಬ್ರಹ್ಮಚರ್ಮ ಶಿರಪ್ಪಟ್ಟಿ ದಿಕ್ಪಾಲೋರ್ಧ್ವಾಂಗ ಭೂಷಣ ದ್ವಾದಶಾರ್ಕ ಶಿರೋಧಾಮ ರುದ್ರ ಶೀರ್ಷೈಕ ನೂಪುರ ಕಾಲಿಗೆ ಗೆಜ್ಜೆ ಬೇಕು ಕಾಲಿಗೆ ಗೆಜ್ಜೆ ಬೇಕು ಕುಣಿಯುವುದಕ್ಕೆ ಅಂತನ್ನುವುದಕ್ಕೆ ಪರಮಾತ್ಮ ನೃತ್ಯ ಮಾಡುವುದಕ್ಕಿಂತ ಮುಂಚೆ ಗೆಜ್ಜೆ ಆ ಗೆಜ್ಜೆಗೆ ಏನದು ಅಂದರೆ ಹನ್ನೊಂದು ಜನ ರುದ್ರದೇವರು ಅವರಲ್ಲಿ ರುದ್ರದೇವರಿದ್ದಾರೆ ಮುಖ್ಯ ರುದ್ರದೇವರು ಶಂಕರ ಆ ಪಾರ್ವತೀಪತಿ ಶಂಕರನ ರುಂಡವನ್ನು ಹಾರಿಸಿ ಹನ್ನೊಂದು ಜನ ರುದ್ರರ ರುಂಡವನ್ನು ಛೇದನ ಮಾಡಿ ಆ ರುಂಡಗಳನ್ನು ಕಾಲಿಗೆ ಕಟ್ಟಿಕೊಳ್ತಾನೆ ಗೆಜ್ಜೆಯಂತೆ ಕಟ್ಟಿಕೊಳ್ತಾನೆ ಒಂದು ಕಡೆಗೆ ಐದು ಇನ್ನೊಂದು ಕಡೆಗೆ ಆರು ಹೀಗೆ ಹನ್ನೊಂದು ರುದ್ರದೇವರ ರುಂಡಗಳನ್ನು ಕತ್ತರಿಸಿ ಅದನ್ನು ಕಾಲಿಗೆ ಕಟ್ಟಿಕೊಂಡು ಪರಮಾತ್ಮ ಕುಣಿತಾನೆ ನರಸಿಂಹದೇವರು ಅಂತ ಹೇಳ್ತಾರೆ ದಿಕ್ಪಾಲೋರ್ಧ್ವಾಂಗ ಭೂಷಣ ದ್ವಾದಶಾರ್ಕ ಶಿರೋಧಾಮ ತಲೆಗೆ ಇನ್ನೊಂದು ಹಾಕಿಕೊಂಡಂತಹ ಮತ್ತೊಂದು ಅಲಂಕಾರ ಅದೇನು ಅಲಂಕಾರ ಅಂತಂದರೆ ಹನ್ನೆರಡು ಜನ ಸೂರ್ಯರು ಆ ಹನ್ನೆರಡು ಜನ ಸೂರ್ಯರನ್ನ ಸಂಹಾರ ಮಾಡಿ ಅವರೆಲ್ಲರನ್ನ ತಲೆಗೆ ಮತ್ತೊಂದು ಪಟ್ಟಿಯಾಗಿ ಕಟ್ಟಿಕೊಳ್ತಾನೆ ಒಂದು ಉಷ್ಣೀಶ ಮುಂಡಾಸು ಬೇರೆ ಅಲಂಕಾರಕ್ಕಾಗಿ ಆ ಸೂರ್ಯರ ರುಂಡಗಳನ್ನ ತಲೆಗೆ ಕಟ್ಟಿಕೊಳ್ಳು ಸೂರ್ಯರ ರುಂಡ ತಲೆಗೆ ರುದ್ರರ ರುಂಡ ಕಾಲಿಗೆ ಬ್ರಹ್ಮದೇವರ ರುಂಡ ತಲೆಗೆ ಆಮೇಲೆ ದಿಕ್ಪಾಲಕರ ರುಂಡಗಳನ್ನು ಕೊರಳಿಗೆ ಹರವಾಗಿ ಹಾಕಿಕೊಂಡು ಹೀಗೆಲ್ಲ ಮಾಡಿ ಭಯಾನಕವಾದ ರೂಪವನ್ನು ತಾಳಿ ಎಲ್ಲರ ಸಂಹಾರವನ್ನು ಮಾಡ್ತಾನೆ ಅಂತನ್ನುವುದಾಗಿ ನಾವು ಪದ್ಮಪುರಾಣದಲ್ಲಿ ಕೇಳ್ತೇವೆ ಅದೊಂದು ವಾಸುದೇವ ಸಹಸ್ರನಾಮ ಅಂತ ಹೇಳ್ತಾರೆ ಅಲ್ಲಿ ಬರುವಂತಹ ಮಾತದು ಹಾಗಾಗಿ ಪರಮಾತ್ಮ ಹೀಗೆ ಮಾಡ್ತಾನೆ ಆದ್ದರಿಂದ ವಾಯುದೇವರು ಸತ್ತೋಗ್ತಾರೆ ವಾಯುದೇವರೇನು ಬದುಕುವುದಿಲ್ಲ ಪ್ರಳಯ ಕಾಲದಲ್ಲಿ ಆದರೆ ಆ ವಾಯುದೇವರು ಬದುಕದಿದ್ದರೂ ಕೂಡ ವಾಯುದೇವರು ಬದುಕಿದಂತೆ ಇರ್ತದೆ ಯಾಕೆ ಅಂತಂದರೆ ಅವರಿಗೆ ಲಿಂಗದೇಹ ಇರ್ತದೆ ಆ ಲಿಂಗದೇಹದ ಒಳಗೆ ಇರುವಂತಹ ಅವರ ಮನಸ್ಸಿನಲ್ಲಿ ವಾಯುದೇವರು ಪೂರ್ಣ ಜಾಗೃತರಾಗಿದ್ದಾರೆ ಎಚ್ಚರದಿಂದ ಇರ್ತಾರೆ ಅವರು ನಿದ್ರೆ ಮಾಡುವುದಿಲ್ಲ ಅವರು ಪ್ರಳಯದಲ್ಲೂ ಕೂಡ ಎಚ್ಚರ ಇರ್ತಾರೆ ಎಷ್ಟು ಅಂತರವಿದೆ ನೋಡಿ ಆದ್ದರಿಂದ ಅಂತೆಯೇ ಆ ವಾಯುದೇವರ ಸ್ಮರಣೆ ಮಾಡಬೇಕು ಯಏವಂ ವೇದ ತಂ ವಾಯುಂ ಅಮೃತಂ ಸರ್ವನಾಯಕಂ ಅಮೃತನಾದ ನಾಶವಾಗದ ಸಾಯದ ಆ ದೇವರು ಅವನು ಸರ್ವನಾಯಕ ಎಲ್ಲರಿಗೆ ನಾಯಕನಾಗಿದ್ದಾನೆ ಆ ವಾಯುದೇವರು ಪೂರ್ಣಾನಂದೇನ ಹರಿಣ ಗೃಹೀತಂ ತದ್ವಶಂ ಸದಾ ಆ ಪೂರ್ಣಾನಂದನಾಗಿರುವಂತಹ ಮುಖ್ಯ ಪರಮಾತ್ಮ ಆ ಪರಮಾತ್ಮ ಅವನನ್ನ ವಾಯುದೇವರನ್ನ ತನ್ನ ವಶಪಡಿಸಿಕೊಂಡಿದ್ದಾನೆ ಪರಮಾತ್ಮನನ್ನ ಪೂರ್ಣವಾಗಿ ವಾಯುದೇವರನ್ನ ತನ್ನ ವಶಪಡಿಸಿಕೊಂಡಿದ್ದಾನೆ ಗೃಹೀತಂ ತದ್ವಶಂ ಸದಾ ಅವನ ವಶನಾಗಿದ್ದಾನೆ ವಿಷ್ಣುವಿನ ವಶನಾಗಿದ್ದಾನೆ ವಾಯುದೇವರು
ಸಮುಕ್ತೋ ಲೋಕಮಾಪ್ನೋತಿ ವಿಷ್ಣೋರ್ ಮುಕ್ತ ಇಷ್ಟ ದೃಶ್ಯತೆ. ಹೀಗೆ ತಿಳಿದವನು ಮುಕ್ತಿಯನ್ನು ಪಡೆದು ಉತ್ತಮವಾದ ಆನಂದವನ್ನು ಅನುಭವಿಸ್ತಾನೆ ಎನ್ನುವ ಮಾತನ್ನ ಈ ಉಪನಿಷತ್ತು ಇಲ್ಲಿ ಹೇಳಿದ್ದನ್ನ ಆಚಾರ್ಯರು ತಿಳಿಸ್ತಾರೆ. ಇದಾದ ಮೇಲೆ ಮತ್ತೆ ಆಚಾರ್ಯರು ತಮ್ಮ ವಾಕ್ಯಗಳಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ. ಬ್ರಹ್ಮ ಪಂಥಾ ಸತ್ಯಂ ಕರ್ಮ ಇತಿ ತಸ್ಯ ನಾರಾಯಣಸ್ಯ ವಾಸುದೇವಾದ್ಯಾ ಕ್ರಮೇಣ ಚತಸ್ರೋ ಮೂರ್ತಯಃ. ಪರಮಾತ್ಮನಿಗೆ ನಾಲ್ಕು ರೂಪಗಳಿವೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುದಾಗಿ ಆ ನಾಲ್ಕು ರೂಪಗಳನ್ನು ಹೇಳುವುದಕ್ಕಾಗಿ ಆ ನಾಲ್ಕು ರೂಪಗಳ ಹೆಸರು. ಬ್ರಹ್ಮ ಎಂದರೆ ವಾಸುದೇವ, ಪಂಥ ಎಂದರೆ ಸಂಕರ್ಷಣ, ಸತ್ಯ ಎಂದರೆ ಪ್ರದ್ಯುಮ್ನ, ಕರ್ಮ ಎಂದರೆ ಅನಿರುದ್ಧ ಎಂಬುದಾಗಿ ನಾಲ್ಕು ರೂಪಗಳಿಗೆ ನಾಲ್ಕು ಹೆಸರುಗಳಿವೆ. ಅವುಗಳನ್ನು ಹೇಳುವುದಕ್ಕಾಗೇ ಹೊರಟದ್ದು ಏಷ ಪಂಥಾಹ, ಏತತ್ ಕರ್ಮ, ಏತತ್ ಬ್ರಹ್ಮ, ಏತತ್ ಸತ್ಯಂ ಎಂಬ ಉಪನಿಷತ್ತಿನ ಪ್ರಾರಂಭದಲ್ಲಿ ವಾಕ್ಯ ಇದನ್ನು ಹೇಳ್ತಾ ಇದೆ. ಇತಿ ಚತಸ್ರೋ ಮೂರ್ತಯಃ ಒಂದು. ಆಮೇಲೆ ಮಧ್ಯದಲ್ಲಿ ಮತ್ತೊಂದು ಮಾತು ಬಂತು. ನಾಸಿಕಾಯಾಂ ವಿನತಮಿವ ಯನ್ನೇತ್ರಯೋಹೋ ಮಧ್ಯೆ ವಿನತಮಿವ ಕಿಂಚಿನ್ ನತಸ್ಥಾನಂ ತತ್ ಸೂರ್ಯಲೋಕಸ್ಥಾನೀಯಂ ವಿದ್ಯಾ. ಈ ಕಣ್ಣಿನ ಎರಡು ಮಧ್ಯದಲ್ಲಿ, ಮೂಗಿನ ಮೇಲಿನ ಭಾಗದಲ್ಲಿ ಏನೊಂದು ನತಸ್ಥಾನವಿದೆ, ಒತ್ತು ಇದೆ, ಅದು ಸೂರ್ಯಲೋಕನ ಸ್ಥಾನ ಎಂಬುದಾಗಿ ತಿಳಿಯಬೇಕು. ತಥೇತಿ ನಿರ್ಣಯ ಇರಾಮಯಃ ಇತಿ ದೈರ್ಘ್ಯಂ ಅವಧಾರಣಾರ್ಥೆ. ಹಿಂದೆ ಪರಮಾತ್ಮನನ್ನ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದರೆ ಅವನು ಇರಾಮಯ, ಇಚ್ಛೆಗೆ ಅನುಕೂಲವಾದಂತಹ ಅನುರೂಪವಾದಂತಹ ಸುಖವನ್ನು ಪಡೆದವನು ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ ದೀರ್ಘವಿದೆ, ಇರಾಮಯ ಎನ್ನುವುದು ಬಿಟ್ಟು ಇರಾಮಯಃ ಎಂಬುದಾಗಿ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ. ಯಾಕೆ ಈ ದೀರ್ಘ ಬಂತು ಅಂತ ಕೇಳಿದರೆ ದೈರ್ಘ್ಯಂ ಅವಧಾರಣಾರ್ಥೆ, ಅಂದರೆ ಪರಮಾತ್ಮ ಇಚ್ಛಾನುರೂಪವಾದ ಆನಂದ ಉಳ್ಳವನೇ ಅನ್ನುವುದನ್ನು ದೃಢಪಡಿಸುವುದಕ್ಕಾಗಿ ಹೇಳಿದ ದೀರ್ಘ. ದೈರ್ಘ್ಯಂ ಪ್ಲುತಂಚ ಹುಂಕಾರೋ ಬಿಂದುರಪ್ಯವಧಾರಣೆ. ಕೆಲವು ಕಡೆಗೆ ಪ್ಲುತ ಅತಿ ದೀರ್ಘ ಇರುತ್ತದೆ, ದೀರ್ಘಕ್ಕೆ ಇನ್ನೂ ಹೆಚ್ಚು, ಅದು ಪ್ಲುತ ಅಂತ ಕರೀತಾರೆ. ಅದು ಅಥವಾ ಹುಂಕಾರ ಇಲ್ಲವೇ ಬಿಂದು ಇವೆಲ್ಲವೂ ಕೂಡ ಮತ್ತೆ ಅವಧಾರಣ ಎಂಬ ಅರ್ಥದಲ್ಲಿ. ಹುಂಕಾರ ಅಂತ ಕೆಲವು ಕಡೆಗೆ ಪಾಠ, ಹಿಂಕಾರ ಅಂತ ಕೆಲವು ಕಡೆಗೆ ಪಾಠ, ಅಂತೂ ಅದು ಅವಧಾರಣ ಎಂಬ ಅರ್ಥದಲ್ಲಿದೆ. ಬ್ರಹ್ಮಹೈವ ತಾಯಿ, ಬ್ರಹ್ಮಹೈವ ತಾಯಿ ಅಂದ್ರೇನು? ಆ ಶಾರ್ಕರಾಕ್ಷರು ಹಾಗೂ ಆರುಣಿಗಳು ಇಬ್ಬರು ಉಪಾಸನೆ ಮಾಡುವಂತಹ ಉದರದಲ್ಲಿರುವ ಪರಮಾತ್ಮ, ಹೃದಯದಲ್ಲಿರುವ ಪರಮಾತ್ಮ, ಇವರಿಬ್ಬರೂ ಬ್ರಹ್ಮಹೈವ ತಾಯಿ ಅಂತಂದಿದ್ದಾರೆ. ಅದರರ್ಥ ಏನು ಅಂತಂದ್ರೆ ಬ್ರಹ್ಮೈವ ತೇ, ತೇ ಅಂದ್ರೆ ತಾ ಇ ಆ ಇ ಆ ಇ ಸೇರಿದರೆ ತೇ ಅಂತನ್ನುವ ಶಬ್ದವಾಗತ್ತೆ. ತಾ ಇ ಸೇರಿದರೆ ತೇ ಅಂತ ಶಬ್ದ. ತೇ ಅಂದರೆ ತತ್ತೇ ತಾನಿ, ತೇ ಅಂದ್ರೆ ಅವೆರಡು, ಅವೆರಡು ಅಂದ್ರೆ ಆ ಎರಡು ರೂಪಗಳು, ಆ ಎರಡು ರೂಪಗಳು ಬ್ರಹ್ಮೈವ, ಬ್ರಹ್ಮನೇ ಆಗಿದ್ದಾನೆ ತಾಯಿ. ಹೀಗೆ ತೇ ಅಂತನ್ನುವುದನ್ನ, ತೇ ಅಂತನ್ನುವ ಶಬ್ದವನ್ನು ವಿಭಾಗ ಮಾಡುವುದಾದರೆ, ಅದನ್ನು ಎರಡು ಹೋಳು ಮಾಡುವುದಾದರೆ ಆ ಇ ಅಂತ ಸೇರಿಸಿಬಿಟ್ರೆ ತೇ ಅಂತಾಗತ್ತೆ. ಅದನ್ನು ತಾಯಿ ಎಂಬುದಾಗಿ ಉಪನಿಷತ್ತು ವಿಭಾಗ ಮಾಡಿದೆ. ಅದರರ್ಥ ತೇ ಎಂಬುದಾಗಿ ಇಟ್ಟುಕೊಳ್ಳಿ, ಅಂದರೆ ಅವೆರಡು ರೂಪಗಳು ಅಂತ ಅರ್ಥ ಬಂತು ಹೀಗೆ ಅಂತ ಹೇಳಿದರು. ಇದು ಹೀಗ್ಯಾಕೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇತ್ಯಾದಿ ಶಬ್ದ ನಿರ್ಣಯ ವಚನಾತ್ ದ್ವಿವಚನಂ ಅತ್ರ ವ್ಯವಹಾರ ಮಾತ್ರಂ ಇತಿ ದರ್ಶಯಿತುಂ ತಾ ಇತ್ಯುಕ್ತಂ, ತಾಯಿ ಇತ್ಯುಕ್ತಂ. ಇಲ್ಲಿ ದ್ವಿವಚನ ಇದೆ ಇಲ್ಲ, ಅವರು ಅವರಿಬ್ಬರು, ಹೊಟ್ಟೆಯಲ್ಲಿರುವ ರೂಪ, ಹೃದಯದಲ್ಲಿರುವ ರೂಪ, ಇವೆರಡು ಅಥವಾ ಅವೆರಡು. ಆ ಎರಡು ಎಂಬುವಂತಹ ಶಬ್ದವೇನಿದೆ, ಸಾಮಾನ್ಯವಾಗಿ ಭಿನ್ನ ಭಿನ್ನವಾಗಿದ್ದರೆ ಎರಡು ಅಂತ ಕರೀಬೇಕು. ಆದರೆ ದೇವರು ಒಬ್ಬ, ಇಬ್ಬರ ದೇವರಿಲ್ಲ, ಒಬ್ಬನೇ ದೇವರನ್ನ ಎರಡು ಇಬ್ಬರು ಅಂತ ಕರೆಯೋದು ಹೇಗೆ? ಆ ಭಗವಂತನ ಎರಡು ರೂಪಗಳು ಅಂತ ಕರಿಬೇಕಾದರೆ ಭೇದ ಬೇಕು, ಭೇದವಿಲ್ಲವಲ್ಲ, ಆದರೂ ಕರಿತೇವೆ. ಅದನ್ನು ತೋರಿಸುವುದಕ್ಕಾಗಿಯೇ ದ್ವಿವಚನ ಇದು ಕೇವಲ ವ್ಯವಹಾರಕ್ಕೆ, ವಾಸ್ತವಿಕವಾಗಿ ದ್ವಿತ್ವ ಅರ್ಥಾತ್ ಭೇದ ಇಲ್ಲ. ದ್ವಿತ್ವಕ್ಕೆ ವ್ಯಾಪಕವಾದ ಭೇದ ಸಾಮಾನ್ಯವಾಗಿ ಎಂದೇ, ಅದು ಭೇದ ಇಲ್ಲ ಅನ್ನುವುದನ್ನು ತೋರಿಸ್ತದೆ.
ಯಾಕೆ ಈ ಅರ್ಥ ಹೇಗೆ ಬಂತು ಅಂದರೆ ದೇಶತ ಕಾಲತೋರ್ಥಾಚ ಬಲತೋ ಗುಣತಸ್ತಥ ಸ್ವರೂಪತೋಪಿ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ. ಈಗ ಇಲ್ಲೇ ವರಾಹದೇವರು ವೆಂಕಟೇಶ ದೇವರಿದ್ದಾರೆ, ವೆಂಕಟೇಶ ವಿಠಲ, ವಿಠಲ ಕೃಷ್ಣ, ಕೃಷ್ಣ ನರಸಿಂಹ, ನರಸಿಂಹ ಬದರಿನಾರಾಯಣ, ಬದರಿನಾರಾಯಣ ಗಯಾ ವಿಷ್ಣು, ವಿಷ್ಣು ಶ್ರೀರಂಗ, ರಂಗನಾಥ ಕಂಚಿ ವರದರಾಜ ಇತ್ಯಾದಿ. ಹೀಗೆ ಎಷ್ಟು ರೂಪಗಳು ಪರಮಾತ್ಮನದು? ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ರೂಪಗಳು ಪರಮಾತ್ಮನಿಗೆ. ಆ ಅನಂತ ರೂಪಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ವೇದವ್ಯಾಸದೇವರಿಗೆ ಜ್ಞಾನ ಹೆಚ್ಚಿದೆ, ರಾಮದೇವರಿಗೇನು ಅಷ್ಟು ಜ್ಞಾನ ಇದ್ದಿದ್ದಿಲ್ಲ, ಆ ಕೃಷ್ಣನಿಗೆ ಮಾತ್ರ ಸ್ವಲ್ಪ ಜ್ಞಾನ ಹೆಚ್ಚಿತ್ತು, ಹಾಗಾಗಿ ಗೀತೆಯನ್ನು ಉಪದೇಶ ಮಾಡಿದ, ರಾಮ ಬರೀ ಯುದ್ಧ ಮಾಡಿ ರಾವಣನನ್ನು ಕೊಂದ, ಜ್ಞಾನ ಇರಲಿಲ್ಲ. ಹೀಗೆಲ್ಲ ಮಾತಾಡತಕ್ಕದ್ದಲ್ಲ ಇದು, ಅತ್ಯಂತ ಅಂಧಂತಮಸ್ಸಿಗೆ ಸಾಧನ ಅಂತಲೇ ಹೇಳ್ತಾರೆ ಆಚಾರ್ಯರು. ಆದ್ದರಿಂದ ಅನಂತ ದೇಶದಲ್ಲಿ ವ್ಯಾಪಿಸಿ ಇದ್ದಾನೆ ಪರಮಾತ್ಮ ಒಂದು ರೂಪದಿಂದ, ಕೃಷ್ಣ ರೂಪದಿಂದ. ಹಾಗೆ ವೇದವ್ಯಾಸನೂ ಹಾಗೆ, ನಾರಾಯಣನೂ ಹಾಗೆ, ಮೂಲ ರೂಪನೂ ಅವತಾರ ರೂಪವೂ, ಎಲ್ಲ ರೂಪಗಳು ಕೂಡ ದೇಶತಃ ವ್ಯಾಪ್ತವಾಗಿವೆ, ಎಲ್ಲ ರೂಪಗಳು ಕೂಡ ಕಾಲತಃ ಅನಾದಿ ನಿತ್ಯವಾಗಿವೆ. ಅರ್ಥಾಚ್ಚ ಎಲ್ಲ ರೂಪಗಳ ಪ್ರಯೋಜನವೂ ಇದೇ, ಅವುಗಳಲ್ಲಿ ಏನೂ ವ್ಯತ್ಯಾಸವಿಲ್ಲ. ಬಲತಃ ಎಲ್ಲ ಗುಣಗಳಲ್ಲೂ ಬಲ ಸಮಾನವಾಗಿದೆ, ಎಲ್ಲ ರೂಪಗಳಲ್ಲೂ ಗುಣ ಸಮಾನವಾಗಿದೆ, ಎಲ್ಲ ರೂಪಗಳಲ್ಲಿ ಸ್ವರೂಪ, ಸ್ವರೂಪ ಅಂದರೆ ದ್ರವ್ಯ ಪೂರ್ತಿ. ಗುಣಗಳು ಇರುವುದು ಬೇರೆ, ಕ್ರಿಯೆಗಳು ಇರುವುದು ಬೇರೆ, ಸ್ವರೂಪ ಅಂದರೆ ದ್ರವ್ಯ ಪೂರ್ಣವಾಗಿರುವುದು ಬೇರೆ. ಅಂದರೆ ದ್ರವ್ಯ ಎಷ್ಟಿದೆ ಪರಮಾತ್ಮನದು, ನಾರಾಯಣದು, ಇದು ಸ್ವಲ್ಪ ಅರ್ಥವಾಗುವುದು ಕಷ್ಟ. ಆ ಮೂಲ ರೂಪದಲ್ಲಿ ದ್ರವ್ಯ ಎಷ್ಟಿದೆ ಅಷ್ಟೇ ದ್ರವ್ಯವಿದೆ ಅವತಾರ ರೂಪಗಳಲ್ಲಿ, ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತದೆ ಈ ಶಬ್ದ. ಸ್ವರೂಪತೋಪಿ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ. ಅಥವಾ ಸ್ವರೂಪ ಭೇದ ಅಂತಂದರೆ ಅನ್ಯೋನ್ಯಭಾವ, ಆ ವಿಧವಾದ ಭೇದವಿಲ್ಲ, ಎಲ್ಲವೂ ಅಭಿನ್ನ. ಕೇವಲ ಐಶ್ವರ್ಯ ಯೋಗೇನ ಯತ್ರ ಸಂಖ್ಯಾದ್ವಿವದ್ಭವೇ. ಪರಮಾತ್ಮನ ಅಚಿಂತ್ಯದ್ಭುತವಾದ ಸಾಮರ್ಥ್ಯದಿಂದ ಎರಡು ಅಂತನ್ನುವುದಾಗಿ ವ್ಯವಹಾರ, ವಾಸ್ತವಿಕವಾಗಿ ಎರಡಲ್ಲ, ಒಂದೇ, ಏಕಮೇವ ಅದ್ವಿತೀಯಂ, ಒಂದೇ ಒಂದು ಬ್ರಹ್ಮ, ಎರಡು ಬ್ರಹ್ಮಗಳಲ್ಲೇ ಅಲ್ಲ. ಆದರೂ ಎರಡು ಅಂತ ಹೇಳುವುದು ಯಾವಾಗ ವ್ಯವಹಾರದಿಂದ ಹೇಳ್ತೇವೋ ಆ ಸಂದರ್ಭದಲ್ಲಿ ಅದು ಕೇವಲ ಸ್ವರಸ್ಪರ್ಶ ವಿಭಾಗೇನ ತತ್ರೋಕ್ತಿ ಸ್ಯಾದ್ ವಿಭಕ್ತಿಷು. ಆಗ ವಿಭಕ್ತಿಗಳನ್ನು ಹೇಳುವಾಗ ಸ್ವರ ಮತ್ತು ಸ್ಪರ್ಶಗಳಲ್ಲಿ ವಿಭಾಗವನ್ನು ಮಾಡ್ತಾರೆ. ಸ್ಪರ್ಶ ಅಂದರೆ ಏನು? ಸ್ಪರ್ಶ ಎಂದರೆ ಸ್ಪರ್ಶ ಎನ್ನುವ ಶಬ್ದಕ್ಕರ್ಥ ಏನದು? ಕಾದಯೋ ಮಾಮಸಾನಾಹ ಸ್ಪರ್ಶಾಹ, ಕ ಖ ಗ ಘ ಇತ್ಯಾದಿಗಳು ಒಟ್ಟಿಗೆ ವ್ಯಂಜನ ಅಂತ ತಿಳಿಯಿರಿ. ಸ್ಥೂಲವಾಗಿ ವ್ಯಂಜನಗಳಿಗೂ ಸ್ವರಗಳಿಗೂ ಭೇದವನ್ನು ಮಾಡ್ತಾರೆ. ಭೇದವನ್ನು ಮಾಡಿ ವಿಭಾಗವನ್ನು ಮಾಡಿ ತಾಯಿ ಅನ್ನುವಲ್ಲಿ ತೇ ಎಂಬ ಶಬ್ದ ಬಿದ್ದರೂ ಕೂಡ ಅಲ್ಲಿಯ ಸ್ವರಗಳಲ್ಲಿ ವಿಭಾಗವನ್ನು ಮಾಡಿ ಹೇಳುವಂಥದ್ದು ಕ್ರಮ ಇದೆ ಶಾಸ್ತ್ರದಲ್ಲಿ. ಅದರಿಂದ ಏನು ತಿಳಿಸಿಕೊಡ್ತಾರೆ ಅಂತಂದರೆ ದೇವರು ಒಬ್ಬನೇ, ಆದರೆ ಆ ದೇವರು ಅತ್ಯಂತ ಭೇದವಿದ್ದರೂ ಕೂಡ ಅಲ್ಲಿ ದ್ವಿತ್ವವನ್ನು ತಿಳಿಸುವುದು ಕೇವಲ ವ್ಯವಹಾರದಿಂದ, ವಾಸ್ತವಿಕವಾಗಿ ಭೇದವಿಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಈ ವಿಶೇಷ. ಚಿಂತ್ಯಾತ್ತು ತಥೈಶ್ವರ್ಯಾತ್ ಏಕೋಪಿ ಬಹುರೂಪವತ್ ಪ್ರಕಾಶಯೇದ್ಯಥಾ ವಿಷ್ಣು ಸರ್ವತ್ರಾಪ್ಯವಿಶೇಷವಾನ್ ನ ವಿಶೇಷೋ ಹಿ ರೂಪಾಣಾಂ ಮತ್ಸ್ಯಾದೀನಾಂ ಕಥಂಚನ. ಯಾವ ಯಾವ ಭಗವಂತನ ರೂಪಗಳಲ್ಲೂ ಕೂಡ, ಸಚ್ಚಿದಾನಂದಾತ್ಮಕವಾದ ರೂಪಗಳಲ್ಲಿ ಭೇದ ಇಲ್ಲ, ಎಲ್ಲ ರೂಪಗಳು ಸಮಾನ. ಆದರೆ ಒಂದೇ ವ್ಯತ್ಯಾಸ, ಏನು ವ್ಯತ್ಯಾಸ ಅಂದರೆ ಆವೇಶ ಅಂತ ಹೇಳ್ತಾರೆ. ಬಲರಾಮದೇವರಲ್ಲಿ ಆವೇಶ, ಪೃಥು ಚಕ್ರವರ್ತಿಯಲ್ಲಿ ಆವೇಶ, ರಾಜರಲ್ಲಿ ರಾಜರಾಜೇಶ್ವರ ಎಂಬ ಹೆಸರಿನಿಂದ ಪರಮಾತ್ಮನ ಆವೇಶ ಇತ್ಯಾದಿ ಏನು ಆವೇಶಗಳನ್ನು ಹೇಳ್ತಾರೋ ಆವೇಶಗಳು ಮಾತ್ರ ಪೂರ್ಣವಲ್ಲ. ಅಂದರೆ ಆವಿಷ್ಟನಾದ ದೇವರು ಮತ್ತೆ ಪರಿಪೂರ್ಣನೇ, ಅವನಲ್ಲಿ ಏನು ಭೇದವಿಲ್ಲ. ಆದರೆ ಆವೇಶವನ್ನು ಪಡೆದ ಬಲರಾಮ, ಪೃಥು ಚಕ್ರವರ್ತಿ, ರಾಜರು ಇತ್ಯಾದಿಗಳೇನಿದ್ದಾರೆ, ವಾಲಿ ಸಂಬಾದಯಶ್ಚೈವ ಇತ್ಯಾದಿಯಾಗಿ ಹೇಳಿದ್ದು, ಅವರು ಭಿನ್ನ ಭಿನ್ನರು, ಅವರಲ್ಲಿ ಪರಮಾತ್ಮನಿಗೆ ಸಾಮ್ಯವಿಲ್ಲ. ನೈಶ್ವರ್ಯೇ ನಬಲೇ ಪಾಪಿ ಚೈವ ನಾನಂದಾದಿ ಗುಣೇಶ್ವಪಿ. ಈಶ್ವರತ್ವ, ಬಲ, ಆನಂದ, ಜ್ಞಾನ ಇತ್ಯಾದಿ ಯಾವ ಗುಣಗಳಲ್ಲೂ ಕೂಡ ಮತ್ಸ್ಯಾದಿ ರೂಪಗಳಿಗೆ ವಿಶೇಷವಿಲ್ಲ. ಈ ವಿಧವಾದ
ಅತ್ಯಂತಾಭೇದವನ್ನು ತಿಳಿಸುವುದಕ್ಕಾಗಿ ಕೇವಲ ವ್ಯವಹಾರ ಮಾತ್ರದಿಂದ ದ್ವಿತ್ವವಿದೆ, ದ್ವಿವಚನದಿಂದ ಕರಿತೇವೆ ಅಂತ ಹೇಳುವುದಕ್ಕಾಗಿ ತಾಯಿ ಅಂತಂದಿದ್ದಾರೆ. ಸಂಹಿತಾಯಾಂ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ. ಸಂಹಿತಾಯಾಂ ಯತ್ರ ದೈರ್ಘ್ಯಂ, ಸಂಹಿತ ಪಾಠವನ್ನು ಮಾಡುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ನಾವು ಪಾಠವನ್ನು ಮಾಡ್ತೇವೆ. ಆ ವೇದವನ್ನು ಅನ್ನುವುದು, ವೇದವನ್ನು ಅನ್ನುವುದು ಯಾವ ರೀತಿಯಾಗಿ ಒಂದು ಕ್ರಮವಿದೆಯಲ್ಲ, ಈ ಕ್ರಮದಲ್ಲೇನೆ ಇನ್ನೊಂದು ಕ್ರಮ ಏನು ಅಂದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಬಿಡಿಸಿ ಬಿಡಿಸಿ ಒಂದೊಂದು ಪದವನ್ನು ಬಿಡಿಸಿ ಅನ್ನುವುದು. ಅಗ್ನಿಂ ಈಳೇ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಎಂಬುದಾಗಿ ಪದವನ್ನು ಬಿಡಿಸಿ ಬಿಡಿಸಿ ಅನ್ನುವುದು, ಪದಚ್ಛೇದ ಮಾಡಿ ಅನ್ನುವುದು, ಅದಕ್ಕೆ ಪದಪಾಠ ಅಂತ ಕರೀತಾರೆ. ಆ ವಿಧವಾದ ಪದಪಾಠದಲ್ಲಿ ಹಾಗೂ ಸಂಹಿತಾದಲ್ಲಿ, ಸಂಹಿತಾದಲ್ಲಿ ದೀರ್ಘವಿಲ್ಲ ಆದರೆ ಸಂಹಿತಾದಲ್ಲಿ ದೀರ್ಘವಿದೆ, ಪದಪಾಠದಲ್ಲಿ ದೈರ್ಘ್ಯ ಇಲ್ಲ. ಸಂಹಿತಾಯಾಂ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ. ಅಲ್ಲಿ ಉಕ್ತಾರ್ಥ ಏನು ಅರ್ಥವನ್ನು ಹೇಳಿದ್ದೇವೋ ಅದು ಬಹಳ ಹೆಚ್ಚಿದೆ ಅಂತನ್ನುವ ಅರ್ಥವನ್ನು ವಿವಕ್ಷೆ ಮಾಡಬೇಕು. ಇತ್ಯತೋ ಬ್ರಹ್ಮಾಹ ಇತಿ ದೈರ್ಘ್ಯಮಪಿ ಪರಬ್ರಹ್ಮತ್ವ ವಿವಕ್ಷಯ. ಪರಬ್ರಹ್ಮನಾಗಿದ್ದಾನೆ ಅಂತನ್ನುವುದನ್ನು ಹೇಳುವುದಕ್ಕಾಗಿ ಬ್ರಹ್ಮ ಹೈವ ತಾಯಿ ನಿಜವಾಗಿ ಅನ್ನಬೇಕೇನು, ಬ್ರಹ್ಮ ಹೈವ ತಾಯಿ ಅಂತನಬೇಕಾಗಿತ್ತು. ಬ್ರಹ್ಮ ಅಂತನ್ನಬೇಕಾದದ್ದನ್ನ ಬ್ರಹ್ಮ ಅಂತಂದದ್ದು ಕಾರಣವೇನು ಅಂತಂದ್ರೆ ಅವನು ಪರಬ್ರಹ್ಮ ಅಂತ ತೋರಿಸಿಕೊಡುವುದಕ್ಕಾಗಿ ಹಾಗೆ ಹೇಳಿದ್ದಾರೆ. ಅದ ಊಯೇವ ನಾರಾಯಣಾಖ್ಯಂ ಅಧಿಕಂ ದೈವತಂ ಅನ್ಯಾನಿ ದೈವತ ಮಾತ್ರಾಣಿ. ಅದವೂಯೇವ ನಾರಾಯಣಾಖ್ಯಂ ಅಧಿಕಂ ದೈವತಂ, ಆ ಪರಮಾತ್ಮ ಸರ್ವೋತ್ತಮನಾದ ದೇವತೆ, ಉಳಿದವರೆಲ್ಲರೂ ಕೇವಲ ಅವನ ದಾಸರಾಗಿದ್ದಾರೆ, ಸಾಮಾನ್ಯ ದೇವತೆಗಳು ಮಾತ್ರ. ಸ್ಥಾನಾಂತರೇ ಅನ್ಯೇಷಾಮಪಿ ಅಧಿದೈವತತ್ವ ಕಥನಂ ಕರ್ಮದೇವಾದ್ಯತಿಕ್ಷಯ. ಇಂದ್ರಾದಿ ದೇವತೆಗಳನ್ನು ಕೂಡ ಕೆಲವೊಮ್ಮೆ ಅಧಿದೇವತೆಗಳು ಅಂತ ಕರೆದದ್ದುಂಟು, ಹಾಗಾದರೆ ಅದಕ್ಕರ್ಥ ಏನು ಅಂತ ಕೇಳಿದರೆ ಅದಕ್ಕೆ ಹೇಳಿದರು, ಅಧಿದೈವತ ಅಂತ ಆ ದೇವತೆಗಳನ್ನು ಇಂದ್ರಾದಿಗಳನ್ನು ಕರೆಯುವುದಕ್ಕೆ ಕಾರಣವೆಂದರೆ ಕರ್ಮಜ ದೇವತೆಗಳು ಅಂತ ಯಾರಿದ್ದಾರೆ, ಬಲ್ಯಾದಿ ಬಲಿಚಕ್ರವರ್ತಿ ಮೊದಲಾದವರು, ಆ ಕರ್ಮದಿಂದ ಅವರು ದೇವತ್ವವನ್ನು ಹೊಂದಿದವರು. ಯೋಗ್ಯತೆ ಇತ್ತು ಆದರೆ ಅವರು ಕರ್ಮವನ್ನು ಮಾಡಿ ಸಿದ್ಧಿಯನ್ನು ಪಡೆದು ದೇವತ್ವವನ್ನು ಪಡೆದವರು. ಆಜಾನಜ ದೇವತೆಗಳು ಬೇರೆ, ಕರ್ಮಜ ದೇವತೆಗಳು ಬೇರೆ, ಸ್ವರೂಪತಃ ದೇವತೆಗಳಾದವರು ಅವರು ಬೇರೆ, ಹೀಗೆಲ್ಲ ಇದೆ. ಆ ಕರ್ಮಜ ದೇವತೆಗಳು ಬಲ್ಲಿ ಚಕ್ರವರ್ತಿ ಮೊದಲಾದವರು, ಅವರಿಗಿಂತಲೂ ಕೂಡ ಈ ದೇವತೆಗಳು ಇಂದ್ರಾದಿಗಳು ಉತ್ತಮರು ಎಂದು ತಿಳಿಸುವುದಕ್ಕಾಗಿ ಅಧಿದೈವತ ಎಂದು ಕರೆಯುವುದು. ಆ ಎಲ್ಲ ದೇವತೆಗಳಿಗೆ ಕರೆಯುವಾಗ ಅದರ ಅರ್ಥ ಇಷ್ಟು. ಪರಮಾತ್ಮನಿಗೆ ನಿಜವಾಗಿ ಅಧಿದೈವತ, ಅಧಿದೈವತ ಅಂದರೆ ಸರ್ವೋತ್ತಮನಾದ ದೇವತೆ ಅಂತರ್ಥ. ಮುಖ್ಯಾಧಿದೈವತಂ ನಾರಾಯಣ ಏವ ತಸ್ಯ ಉಷ್ಣಿಗ್ಲೋಮಾನಿ ಇತ್ಯಾದಿ ಲೋಮಸು ಉಷ್ಣಿಕ ಇತ್ಯಾದ್ಯರ್ಥೇ. ಉಷ್ಣಿಗ್ಲೋಮಾನಿ, ಲೋಮ ಅಂದರೆ ರೋಮಗಳು, ರೋಮಗಳೇ ಇವು ಉಷ್ಣಿಕ್ ಛಂದಸ್ಸ ಅಲ್ಲ, ಹಾಗಾದರೆ ಉಷ್ಣಿಕ್ ಛಂದಸ್ಸು ಲೋಮಗಳಲ್ಲಿದೆ, ಆದ್ದರಿಂದ ರೋಮಸು ಅಂತ ಸಪ್ತಮಿ ವಿಭಕ್ತಿಯ ಅರ್ಥವನ್ನು ನಾವಿಲ್ಲಿ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಲೋಮಸು ಉಷ್ಣಿಕ ಇತ್ಯಾದ್ಯರ್ಥೇ ಸಪ್ತಸು ಪ್ರಥಮ ಇತಿ ಸೂತ್ರ